ಅಪ್ಪರ್ನ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಕಂಚಿನ ಕಂಠ ಮತ್ತು ಅವ್ರ ಕನ್ನಡದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು, ಅವ್ರ ಭಾಷೆಯಲ್ಲಿ ಅವ್ರ ಮನಸ್ಸು ಅವ್ರ ಹೃದಯನೂ ಅಷ್ಟೇ ಸ್ಪಷ್ಟತೆ ಇತ್ತು, ಸ್ಪಷ್ಟವಾಗಿತ್ತು ಅಂತ ಅಂದರೆ ನಿರ್ಮಲವಾದ ನಿಷ್ಕಳಂಕವಾದ ಮನಸ್ಸು ಎಷ್ಟು ಒಳ್ಳೆಯವರು. ಎಂಥ ಒಂದು ವ್ಯಕ್ತಿ ಸಡನ್ ಆಗಿ ನಾವು ಕಳ್ಕೊಂಡಿದ್ದೀವಿ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಅವ್ರ ಜೊತೆಲೇ ಬೆಳೆದಿರೋ ನಾವೆಲ್ಲ ಸಂಗೀತ ಪ್ರೇಮಿಗಳು, ಸಂಗೀತದಲ್ಲಿ ಬಂದಂಥವ್ರು. ಅರ್ಚನಾನ ಕಳ್ಕೊಂಡಿರೋದು ಸಾರಿ, ಅಪರ್ಣನ ಕಳ್ಕೊಂಡಿರೋದಕ್ಕೂ ಭಾಳ ತೊಂದರೆ ಆಗ್ತಾ ಇದೆಯಪ್ಪ ನನಗೆ. ಅಪರ್ಣನ ಕಳ್ಕೊಂಡಿರೋದು ಭಾಳ ಕಷ್ಟ ಆಗ್ತಾ ಇದೆ ಮನಸ್ಸಿಗೆ. ಅಕಾಡೆಮಿ ಪ್ರೆಸಿಡೆಂಟ್ ಆಗಿ ಬೆಳ್ಳಿ ಹೆಜ್ಜೆ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅಪರ್ಣ ಅವರ ಮೊದಲ ಕಾರ್ಯಕ್ರಮ ನಾನು ಅದನ್ನ ಹಮ್ಮಿಕೊಳ್ತೀನಿ. ಅವ್ರದೇ ಒಂದು ಎಕ್ಸಿಮಿಷನ್, ಅವರೆಲ್ಲ ಸಾಧನೆಗಳನ್ನ ನಾನು ಅಲ್ಲಿ ಡಿಸ್ಪ್ಲೇ ಮಾಡಿ ಎಲ್ಲ ಎಲ್ರಿಗೂ ಅದನ್ನು ಹೇಳೋಕೆ ಮಾಡ್ತೀನಿ. ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ಸ್ಟೇಟ್ ಹಾನರ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ನನಗೆ ಮಾಡ್ತಾ ಇದ್ದೆ. ಸ್ಟೇಟ್ ಹಾನರ್ ಮಾಡಿದ್ರೆ ಇಂಥವ್ರಿಗೆ ಮಾಡಿದ್ರೆ ಇಂಥವ್ರಿಗೆ ಮಾಡಿದ್ರೆ ಈ ದೇವರು ನೋಡ್ತಾ ಇರ್ತೇನೆ ಒಳ್ಳೆಯವ್ರು ಎಲ್ಲಿದ್ದಾರೆ ಅಂತ ಹುಡುಕಿ 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 ಮಾರ್ಕ್ ಮಾಡಿ ಬೇಗ ಕರ್ಕೊಂಡ್ಬಿಡ್ತೀನಿ. ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಗೊತ್ತಿಲ್ಲ. ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೊದಲು ನವಕೃಷ್ಣ ಅಕಾಡೆಮಿ ಮೊದಲು ಅವರ ಒಂದು ಜೀವನ ಚರಿತ್ರೆಯಲ್ಲಿ ಬೆಳ್ಳಿ ಹೆಜ್ಜೆ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಅಜ್ಜಿ ಹೋದ್ರು ಅಂತ ಸಹಜವಾಗಿ ಹೇಳ್ತಾ ಇದ್ರು. ಅಂದ್ರೆ ಒಂದು 80-90 ಆಸುಪಾಸಲ್ಲಿ ಎಲ್ಲರೂ ತೀರ್ಕೋತಾ ಇದ್ರು. ಆದ್ರೆ ಈಗ ಕಾಲ ಬದಲಾವಣೆ ಆಗಿದೆ. ಈಗ ನಮ್ಮ ಸ್ನೇಹಿತರುಗಳೆಲ್ಲ ಹೋಗ್ತಾ ಇದ್ದಾರೆ, ಅಂದ್ರೆ ನಮ್ಮ ವಯಸ್ಸಿನವರು 70-60. ದುರಂತ ಅಂದ್ರೆ ಏನಪ್ಪ ಅಂದ್ರೆ ನಮಗಿನ್ನ ಸಣ್ಣ ವಯಸ್ಸಿನವರು ಹೋಗೋದು ತಡ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಅದು ಅಪ್ಪು ಆಗಿರ್ಬೋದು ಅಥವಾ ನನ್ನ ಅಳಿಯ ಚಿರು ಆಗಿರ್ಬೋದು. ಇವತ್ತೇನಪ್ಪ ಅಂದ್ರೆ ಕನ್ನಡತಿ ಅಪರ್ಣ, ಕನ್ನಡತಿ ಅಪ್ಪಟ ಕನ್ನಡತಿಯವಳು, ಪರಿಶುದ್ಧವಾದ ಕನ್ನಡವನ್ನು ಮಾತಾಡ್ತಾ ಇದ್ಲು. ಅವಳಿಗೆ ಸುಸಂಸ್ಕೃತಿ ಒಳ್ಳೆಯವಳು. ಅನೇಕ ಧಾರಾವಾಹಿಗಳಾಗಿರ್ಬೋದು ಅಥವಾ ಅವಳ ಒಂದು ಏನು ನಿರೂಪಣೆ ಆಗಿರ್ಬೋದು ಎಲ್ಲೂ ಆರ್ಭಟ ಇರ್ತಿರ್ಲಿಲ್ಲ. ಸಹಜವಾಗಿ ಸುಲಲಿತವಾಗಿ ಕನ್ನಡವನ್ನು ಮಾಡಿ ನಮ್ಮ ಟಿವಿಗಳಿಗೆ ಆನಂದ ತಂದಂಥ ಅಪರ್ಣ ನಮ್ಮ ಮುಂದೆ ಇವತ್ತಿಲ್ಲ. ಅವರ ಯಜಮಾನರನ್ನ ಮೀಟ್ ಮಾಡಿದೆ, ಒಂದು ಮಾತು ಹೇಳಿದ್ರು, ಆಕೆ ಮುತ್ತೈದೆಯಾಗಿ ತೀರ್ಕೊಂಡಿದ್ದಾಳೆ. ಅದೊಂಥರ ವರ ಅಂತ ಹೇಳ್ಬೋದು, ಯಾಕೆಂದರೆ ಸಾವು ನಿಶ್ಚಿತ, ಆದರೆ ಮುತ್ತೈದೆಯಾಗಿ ಹೋಗೋದಿದೆಯಲ್ಲ ಅದು ಅವರು ಪಡ್ಕೊಂಬಂದಂಥ ವರ ಅಂತ ಹೇಳಬೇಕಾಗತ್ತೆ. ಅವ್ರ ತಂದೆ ಆಶೀರ್ವಾದ ಏನೇ ಆಗಲಿ ಸಾವು ಸಾವಿನೇ, ಅದು ಯಾವ ಯಾವ ರೀತಿ ಬರುತ್ತಂತೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಅವಳು ಕನ್ನಡಕ್ಕೆ ಮಾದರಿಯಾಗಿದ್ದಾಳೆ. ಆ ಮಾದರಿ ಎಲ್ರಿಗೂ ಸಿಗಲಿ ಅಂತ ಒಂದು ಕನ್ನಡಕ್ಕೆ ನಮ್ಗೆ ಬೇಕಾಗಿದೆ ಇವತ್ತು. ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಇಂತಹ ಒಂದು ವ್ಯಕ್ತಿ ಅಂದರೆ ನಿರೂಪಕಿಯಾಗಿರ್ಬೋದು, ನಟಿಯಾಗಿರ್ಬೋದು ಅಥವಾ ಒಂದು ಹೆಣ್ಣು ನಮಗೆ ಮಾದರಿ ಆಗಬೇಕಾಗತ್ತೆ. ಬಹುಶಃ ಅದೇನೋ ಗೊತ್ತಿಲ್ಲ, ಅವಳ ಮೊದಲನೇ ಚಿತ್ರನೇ ಮಸಣದ ಹೂವು ಒಂದು ಬಂದ್ಬಿಟ್ಟಿದೆ. ಯಾಕೋ ಇದೆಲ್ಲ ಕಾಕತಾಳಿ ಅಂತ ಅನ್ಸತ್ತ ಅಂತ ಗೊತ್ತಿಲ್ಲ. ಪುಟ್ಟಣ್ಣ ಕಣಗಲ್ಲು ಇವಳನ್ನ ನಾಯಕಿಯಾಗಿ ಮಸಣದ ಹೂವಿನಲ್ಲಿ ತಂದಿದ್ದಾರೆ. ಇವತ್ತು ಅವಳು ಇಲ್ಲ, ಆದರೆ ಆ ಸಿನಿಮಾ ಇದೆ. ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇಷ್ಟು ಅದ್ಭುತವಾದ ಅಭಿನಯ ಮಾಡಿದ್ದಾಳೆ. ನನ್ನ ಜೊತೆ ಕೂಡ ಒಂದು ಧಾರಾವಾಹಿನಲ್ಲಿ ಮಾಡಿದ್ಲು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡಿಸಿದಂಥ ಧಾರಾವಾಹಿ. ಅದರಲ್ಲಿ ಇಬ್ಬರು ನಾಯಕರು, ಒಬ್ಬಳು ನಾಯಕಿ, ನಾನು ಮತ್ತು ವಿಜಯಕಾಶಿ ಮಾಡಿದ್ವಿ, ಅಪರ್ಣ ಮಾಡಿದ್ವಿ. ನನ್ನ ನಾಯಕಿ ನನ್ನ ಜೊತೆ ಇಲ್ಲ, ಆ ಕೊರಗು ನನಗಿದೆ. ಇರಲಿ, ಏನೇ ಆದರೂ ಜೀವನವನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು. ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿ ನಾನು ಅವಳು ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ನಾನು ಕಂಡಂಗೆ ಅಂದರೆ ಏನು ಹೇಳಿ, ನಾನು ಅವ್ರ ತಂದೆಯವ್ರ ನಾರಾಯಣ ಸ್ವಾಮಿ ಅವ್ರ ಕಾಲದಿಂದನೂ ಅವ್ರ ಕುಟುಂಬಕ್ಕೆ ನಾನು ಸೇರಿಸ್ತಾನೆ. ಒಂದು ಶುದ್ಧವಾದ ಮನಸ್ಸು, ಒಂದು ಶುದ್ಧವಾದ ಆತ್ಮ, ಪರಿಶುದ್ಧವಾದ ಮನಸ್ಸು ಇದ್ದಂಥ ಒಬ್ಬ ಕನ್ನಡತಿನ ನಾವು ಕಳ್ಕೊಂಡಿದ್ದೀವಿ. ಕನ್ನಡದ ಒಡತಿ ಅಂದರೆ ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಅವರ ನಿರೂಪಣೆ ಇದ್ದರೆ ಅದಕ್ಕೊಂದು ದೊಡ್ಡ ಮೆರುಗು ಬರ್ತಾ ಇತ್ತು. ಅದು ಸಣ್ಣ ಕಾರ್ಯಕ್ರಮ ಆಗಲಿ, ದೊಡ್ಡ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಒಬ್ಬರ ಸ್ಮರಣೆ ಇರ್ಬೋದು, ಒಬ್ಬರ ಹೊಗಳಿಕೆ ಇರ್ಬೋದು, ಯಾವುದೇ ಇದ್ರೂ ಅವರ ಧ್ವನಿ, ಅವರ ಮಾತುಗಳು
ಒಂದು ಸಂಗೀತದ ರೀತಿಯಲ್ಲಿ ಇರ್ತಾ ಇತ್ತು. ನಿಜವಾದ ಕನ್ನಡದ ಸೇವೆ ಮಾಡಿರೋದು ಅಂದರೆ ಅಪರ್ಣ. ಕನ್ನಡ ಹೋರಾಟಗಾರರು ಎಲ್ಲ ಗಲಾಟೆ ಮಾಡ್ತಾ ಇರ್ಬೋದು, ಸದ್ದು ಸುದ್ದಿಲ್ಲದೆ ಕನ್ನಡದ ಸೇವೆಯನ್ನು ಮಾಡಿದ ಶ್ರೇಷ್ಠ ನಿರೂಪಕಿ ಅಪರ್ಣ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವರಿಗೆ ಆ ದುಃಖನ ಭರಿಸೋ ಶಕ್ತಿ ಕೊಡಲಿ. ನಾವು ಕೂಡ ಆ ದುಃಖದಿಂದ ಹೊರಗೆ ಬರೋಕ್ಕೆ ಇನ್ನೂ ಕೆಲವು ಕಾಲ ಬೇಕಾಗ್ಬೋದು. ಆಕೆಗೆ ಸದ್ಗತಿ ಸಿಗಲಿ ಅಂತ ನಾನು